ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ. ವಚನವು ಹೀಗಿದೆ: ತನುವ ತೋಂಟವ ಮಾಡಿ ಮನವ ಗುತ್ತಲಿ ಮಾಡಿ. ತನುವ ತೋಂಟವ ಮಾಡಿ ಮನವ ಗುತ್ತಲಿ ಮಾಡಿ, ಅಗಿದು ಕಳಿತೆ ನಯ್ಯ ಭ್ರಾಂತಿ ಎಂಬ ಬೇರ. ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಳವೆಂಬ ಬಾವಿ ಪವನವೇರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸನ ಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ. ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ಆಧ್ಯಾತ್ಮ ಜೀವನವು ಒಂದು ಬಗೆಯ ಕೃಷಿ. ರೈತಾಪಿ ಕಾಯಕವು ಭೂಮಿ ಎಂಬ ಕ್ಷೇತ್ರದಲ್ಲಿ ಭೌತಿಕ ಬೆಳೆಯನ್ನ ತೆಗೆಯುವುದಾಗಿದ್ದರೆ, ಆಧ್ಯಾತ್ಮಿಕ ಜೀವನವು ಶರೀರ ಎಂಬ ಕ್ಷೇತ್ರದಲ್ಲಿ ಪಾರಮಾರ್ಥದ ಬೆಳೆಯನ್ನ ತೆಗೆಯಲು ಸಾಧನವಾಗುವುದು. ಶರೀರವೇ ತೋಟ, ಮನಸ್ಸೇ ಗುದ್ದಲಿ. ಮನಸ್ಸೆಂಬ ಗುದ್ದಲಿ ಬಿಡಿದು ಭ್ರಾಂತಿ ಎಂಬ ಕರಿಕೆಯ ಬೇರನ್ನ ತೆಗೆಯಬೇಕು. ನಾನು ನನ್ನಿಂದ ನನಗೆ ಎಂಬ ಸಂಸಾರ ಮೋಹದ ಮಣ್ಣಿನ ಹೆಂಟೆಗಳನ್ನ ಒಡೆಯಬೇಕು. ನಂತರ ಬ್ರಹ್ಮಜ್ಞಾನದ ಬೀಜವ ಬಿತ್ತಬೇಕು. ಸಹಸ್ರಾರ ಚಕ್ರದ ಅಡಿಯಲ್ಲಿರುವ ಆಧಾರ ಚಕ್ರದಲ್ಲಿರುವ ಕುಂಡಲಿನಿಯ ಶಕ್ತಿಯನ್ನ ವಾಯುವಿನ ಮೂಲಕ ಎತ್ತಿ ಸುಷುಮ್ನ ನಾಳದ ಮೂಲಕ ಮೇಲಕ್ಕೆ ಒಯ್ಯಬೇಕು. ಆಧ್ಯಾತ್ಮಿಕ ದಿವ್ಯಾನುಭವದ ಸಸಿ ಮೇಲೇಳುತ್ತಿದ್ದಂತೆಯೇ ಪಂಚಜ್ಞಾನೇಂದ್ರಿಯಗಳೆಂಬ ದನಗಳು ಆ ಸಸಿಯನ್ನ ತಿಂದು ತುಳಿದು ಹಾಳು ಮಾಡುವ ಸಂಭವವುಂಟು. ಅದಕ್ಕೆ ಸಮತೆ ಸೈರಣೆ ಎಂಬ ಬೇಲಿಯನ್ನಿಟ್ಟು ಜಾಗೃತ ಸ್ಥಿತಿಯಿಂದ ಕಾಯ್ದು ಆಧ್ಯಾತ್ಮಿಕ ಅನುಭವವನ್ನು ರಕ್ಷಿಸಿಕೊಳ್ಳಬೇಕು. ತನುವ ತೋಂಟವ ಮಾಡಿ ಮನವ ಗುತ್ತಲಿ ಮಾಡಿ, ಅಗೆದು ಕಳೆದೆ ನಯ್ಯ ಭ್ರಾಂತಿ ಎಂಬ ಬೇರ. ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸನ ಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ. ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು.